ನಮಸ್ಕಾರ ಆತ್ಮಿಗೆರೆ, ನ್ಯೂಸ್ ಡೈರಿಗೆ ಸ್ವಾಗತ. ಇತ್ತೀಚೆಗೆ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಬಗ್ಗೆ ಹೆಚ್ಚಾಗಿ ಯಾವ ಸುದ್ದಿ ಇರಲಿಲ್ಲ. ಮೊನ್ನೆಯಷ್ಟೇ ತಮ್ಮ ಹೊಸ ಸಿನಿಮಾ ಬಗ್ಗೆ ಬಿಗ್ ಅಪ್ಡೇಟ್ ಕೊಟ್ಟಿದ್ರು. ಅದನ್ನ ಬಿಟ್ಟರೆ ಅವರ ವೈಯಕ್ತಿಕ ವಿಷಯದ ಬಗ್ಗೆ ಅಷ್ಟಾಗಿ ಎಲ್ಲೂ ವಿಷಯ ಹಂಚಿಕೊಂಡಿರಲಿಲ್ಲ. ಅದರಲ್ಲೂ ತಮ್ಮ ಪ್ರೀತಿ ವಿಷಯದ ಬಗ್ಗೆಯಂತೂ ಯಾರ ಮುಂದೆಯೂ ಬಾಯಿ ಬಿಟ್ಟಿರಲಿಲ್ಲ. ಮಾಧ್ಯಮಗಳು ಹಲವು ಬಾರಿ ಈ ಬಗ್ಗೆ ಕೇಳಿದ್ರು, ಅದು ಕಥೆ ಕೇಳಿ ವಿಷಯ ಮರೆಮಾಚ್ತಾ ಇದ್ರು. ಆದ್ರೆ ಈಗ ಫಾರ್ ದಿ ಫಸ್ಟ್ ಟೈಮ್ ಕಾರ್ತಿಕ್ ಅವರ ಹುಡುಗಿ ಯಾರು, ಕಾರ್ತಿಕ್ ಅವರ ಮನಸ್ಸು ಗೆದ್ದಿರೋ ಆ ಚೆಲುವೆ ಯಾರು ಅನ್ನೋದು ಹೊರಬಿದ್ದಿದೆ. ಕಾರ್ತಿಕ್ ಹುಡುಗಿ ಇವರೇ. ಇಷ್ಟು ದಿನ ಕಾರ್ತಿಕ್ ಯಾರಿಗೂ ತಮ್ಮ ಪ್ರೀತಿ ಬಗ್ಗೆ ಹೇಳದೆ ಬುಚ್ಚಿಟ್ಟಿದ್ದ ಸುಂದರಿ ಇವರೇ ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಕಾರ್ತಿಕ್ ಇಷ್ಟಪಡ್ತಿರೋ ಹುಡುಗಿಯ ಹಿನ್ನೆಲೆ ಏನು, ಇವರಿಬ್ಬರ ಮಧ್ಯೆ ಪ್ರೀತಿ ಶುರುವಾಗಿದೆ ಹೇಗೆ, ಇದೆಲ್ಲದರ ಬಗ್ಗೆಯೂ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಚಾನೆಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೆ, ಬಿಗ್ ಬಾಸ್ ಮನೆಯಲ್ಲಿದ್ದ ನಟ ಕಾರ್ತಿಕ್ ಸ್ವಲ್ಪ ಪ್ಲೇ ಬಾಯ್ ರೀತಿ ವರ್ತಿಸಿದ್ದು ಇದೆ. ಸಂಗೀತ ಹಿಂದೆ ಪ್ರೀತಿ ಗೀತಿ ಅಂತ ಓಡಾಡಿದ್ದು, ಆಮೇಲೆ ನಮ್ರತಾ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ದು, ಇದೆಲ್ಲ ನೋಡಿದಾಗ್ಲೆ ಸಣ್ಣದೊಂದು ಅನುಮಾನ ಓಡಾಡುವುದಕ್ಕೆ ಶುರುವಾಗಿತ್ತು. ಕಾರ್ತಿಕ್ ನಿಜವಾಗ್ಲೂ ಇವರನ್ನ ಇಷ್ಟಪಡ್ತಾರಾ, ಇಲ್ಲ ಬೇರೆ ಹುಡುಗಿಯೇ ಇದ್ದಾಳ ಅಂತ. ಅದರಲ್ಲೂ ಒಮ್ಮೆ ಅದ್ಯಾವುದೋ ಟಾಸ್ಕ್ ಟೈಮ್ನಲ್ಲಿ ಕಾರ್ತಿಕ್ ತಮ್ಮ ಹುಡುಗಿ ವಿಷಯದ ಬಗ್ಗೆ ಹೇಳ್ಕೊಂಡಿದ್ರು, ಊರಲ್ಲಿ ನನ್ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸೋ ಹುಡುಗಿ ಇದ್ದಾರೆ, ನಾನು ಬಿಗ್ ಬಾಸ್ಗೆ ಹೋಗಬೇಕು ಅಂತ ವೃತ್ತ ಮಾಡಿದ್ದಾಳೆ ಅನ್ನೋ ರಹಸ್ಯವನ್ನ ಸ್ನೇಹಿತ್ ಮುಂದೆ ಹೇಳ್ಕೊಂಡಿದ್ರು. ಈ ಬಗ್ಗೆ ಸುದೀಪ್ ಹೇಳಿದ್ಮೇಲೆ ಗೊತ್ತಾಗಿತ್ತು. ಆದ್ರೆ ಕಾರ್ತಿಕ್ ಮಾತ್ರ ತಮಗೆ ಲವ್ವರೇ ಇಲ್ಲ ಅನ್ನೋ ಹಾಗಿದ್ರು. ಇದೆಲ್ಲ ಆಗಿ ಒಂದು ವರ್ಷವೇ ಕಳೆದೋಯ್ತು. ಇದರ ಬೆನ್ನಲ್ಲೇ ಈಗ ಹೊಸ ಸುದ್ದಿ ಹೊರಬಿದ್ದಿದೆ. ಕಾರ್ತಿಕ್ ಬದುಕಲ್ಲಿ ಬೆಳಕಾಗಿ ಬಂದಿರೋ ಆ ಚೆಲುವೆಯ ಬಗ್ಗೆ ಈಗ ದೊಡ್ಡ ಚರ್ಚೆ ಆಗ್ತಾ ಇದೆ. ಆತ್ಮೀಯರೇ, ಬಿಗ್ ಬಾಸ್ ಗೆದ್ದು ಬಂದ ಮೇಲೆ ಕಾರ್ತಿಕ್ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ, ಕಾರ್ತಿಕ್ ಯಾವ ನಟಿ ಜೊತೆ ಸಲುಗೆಯಿಂದ ಇದ್ರೋ ಅವರಿಬ್ಬರ ಮಧ್ಯೆ ಪ್ರೀತಿ ಪ್ರೇಮದ ಸಂಬಂಧ ಕಟ್ತಾ ಇದ್ರು. ಇವ್ರೆ ಕಾರ್ತಿಕ್ ಮದುವೆ ಆಗೋದು ಅಂತ ಇಲ್ಲಸಲ್ಲದ ಸುದ್ದಿ ಹಬ್ಬಿಸ್ತಾ ಇದ್ರು. ಈಗಾಗ್ಲೇ ನಮ್ರತಾ ಗೌಡ, ತನೀಶಾ ಕುಪ್ಪಂಡ ಅಷ್ಟೇ ಯಾಕೆ, ಅನುಪಮಾ ಗೌಡ ಜೊತೆಗೂ ಕಾರ್ತಿಕ್ ಹೆಸರು ಕೇಳಿ ಬಂದಿತ್ತು. ಅನುಪಮಾ ಮತ್ತು ಕಾರ್ತಿಕ್ ನಮ್ರತಾ ಗೌಡ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಜೊತೆಯಾಗಿ ಕಾಣಿಸಿಕೊಂಡಿದ್ದೇ ತಡ. ಕಾರ್ತಿಕ್ ಅವರ ಸೀಕ್ರೆಟ್ ಗರ್ಲ್ ಫ್ರೆಂಡ್ ಅನುಪಮಾ ಅವರನ್ನೇ ಕಾರ್ತಿಕ್ ಮದುವೆಯಾಗಲಿದ್ದಾರೆ ಅಂತೆಲ್ಲ ಸುದ್ದಿ ಹರಿದಾಡಿದ್ವು. ಇದಕ್ಕೆ ನಟಿ ಅನುಪಮಾ ಹಾಗೂ ಕಾರ್ತಿಕ್ ಇಬ್ಬರೂ ಕೂಡ ಗರಂ ಆಗಿದ್ರು. ಇನ್ನೆಷ್ಟು ಜನರ ಜೊತೆ ಮದುವೆ ಮಾಡಿಸ್ತೀರಾ ಅಂತಾನು ಕೇಳಿದ್ರು. ಆತ್ಮೀಯರೇ, ಇದೆಲ್ಲದರ ಬೆನ್ನಲ್ಲೇ ಈಗ ಹೊಸ ಸುದ್ದಿಯೊಂದು ಹೊರಬಿದ್ದಿದೆ. ಸದ್ಯ ಕಾರ್ತಿಕ್ ಹೆಸರಿನ ಜೊತೆ ಸುರಸುಂದರಿಯ ಹೆಸರು ತಳುಕು ಹಾಕೊಂಡಿದೆ, ಅದೇ ರಾಶಿಕಾ ಶೆಟ್ಟಿ. ಇವರೇ ಕಾರ್ತಿಕ್ ಅವರ ನಿಜವಾದ ಗರ್ಲ್ ಫ್ರೆಂಡ್ ಅಂತ ಸುದ್ದಿ ಹರಿದಾಡ್ತಾ ಇದೆ. ಇಜ್ಗಳಲ್ಲಂತೂ ಇವರಿಬ್ಬರ ಫೋಟೋ ಇಟ್ಕೊಂಡು ದೊಡ್ಡ ಸುದ್ದಿ ಮಾಡ್ತಿದ್ದಾರೆ. ಸದ್ಯದಲ್ಲೇ ಇವರಿಬ್ರು ಮದುವೆ ಆಗ್ತಾರೆ. ಇಷ್ಟು ದಿನ ಕಾರ್ತಿಕ್ ಇಷ್ಟಪಟ್ಟಿದ್ದು ಇದೇ ಸುಂದರಿಯನ್ನ ಅಂತ ಸುದ್ದಿ ಮಾಡ್ತಿದ್ದಾರೆ. ಆತ್ಮೀಯರೇ, ಅಷ್ಟಕ್ಕೂ ಈ ರಾಶಿಕಾ ಶೆಟ್ಟಿ ಯಾರು ಅಂತ ಹುಡುಕಿ ಹೊರಟಾಗ ಸಿಕ್ಕ ಉತ್ತರ ಮೈಸೂರಿನವರು ಅನ್ನೋದು. ಹೀಗಾಗಿಯೇ ಕಾರ್ತಿಕ್ ಹಾಗೂ ರಾಶಿಕಾ ಮದುವೆ ವಿಷಯಕ್ಕೆ ಇನ್ನಷ್ಟು ಪುಷ್ಟಿ ಸಿಕ್ಕಿದ್ದು. ಯಾಕಂದ್ರೆ ಕಾರ್ತಿಕ್ ಕೂಡ ಮೈಸೂರಿನವರು, ಈಗ ರಾಶಿಕಾ ಕೂಡ ಮೈಸೂರಿನವರೇ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಇವರು ಪಕ್ಕಾ ಪ್ರೇಮಿಗಳೇ ಅಂತ ಜನ ಮಾತನಾಡ್ತಿದ್ದಾರೆ. ಆತ್ಮೀಯರೇ, ರಾಶಿಕಾ ಹಾಗೂ ಕಾರ್ತಿಕ್ ತುಂಬಾ ದಿನಗಳಿಂದಲೂ ಇನ್ಸ್ಟಾಗ್ರಾಮ್ನಲ್ಲಿ ಫ್ರೆಂಡ್ಸ್ ಆಗಿದ್ದಾರೆ. ಕಾರ್ತಿಕ್ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಕಾರ್ತಿಕ್ ಅವರೇ ವಿನ್ ಆಗಬೇಕು ಅಂತ ಇನ್ಸ್ಟಾದಲ್ಲಿ ಸ್ಟೋರಿ ಕೂಡ ಹಾಕಿದ್ರು. ಇದೆಲ್ಲವನ್ನ ತಾಳೆ ಹಾಕಿ ಈ ಸುದ್ದಿ ಹಬ್ಬಿಸಿದ್ದಾರೆ. ಆತ್ಮೀಯರೇ, ರಾಶಿಕಾ ಕೂಡ ನಟಿಮಣಿಯೇ. ಈ ಹಿಂದೆ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ದೊರೆಸಾನಿ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ರು, ಜೊತೆಗೆ ತೆಲುಗು ಸೀರಿಯಲ್ಗಳಲ್ಲೂ ನಟಿಸ್ತಿದ್ದಾರೆ. ನಟಿ ಕಮ್ ಮಾಡೆಲ್ ಆಗಿರೋ ರಾಶಿಕಾ ಕಾರ್ತಿಕ್ ಬದುಕಿಗೆ ಕಾಲಿಟ್ಟಿರೋದು ನಿಜವ ಸುಳ್ಳ ಅನ್ನೋದನ್ನ ಅವರಿಬ್ರೇ ನಿರ್ಧರಿಸಬೇಕು ಅಷ್ಟೇ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.